इवत्तु कर्नाटक उच्च न्यायालय हिजाब विचार सुदीर्घवाद चर्चे वाद विवाद आलिसी 15 दिवस कालावधिन पड़ेकु पूर्ण पीठ इदेल्लवन्नु कूड कुलंकुशवागि अध्ययन इवत्तु अदर बग्गे ಒಂದು ತೀರ್ಪನ್ನು ಪ್ರಕಟ ಮಾಡಿದ್ದಾರೆ. ಸರ್ಕಾರ ಏನು ಆದೇಶವನ್ನು ಹೊರಡಿಸುತ್ತದೆ ಆ ಕಾನೂನನ್ನು ಪಾಲನೆ ಮಾಡಬೇಕು, ಸಮವಸ್ತ್ರವನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ಧರಿಸಿಕೊಳ್ಳಬೇಕು, ಅದು ಬಿಟ್ಟು ಬೇರೆ ಯಾವುದಕ್ಕೂ ಅವಕಾಶವಿಲ್ಲ ಅನ್ನುವಂಥ ತೀರ್ಪನ್ನು ಕೊಟ್ಟಿರುವಂಥದ್ದು ಇವತ್ತು ಪ್ರತಿಯೊಬ್ಬರೂ ಕೂಡ ಪಾಲನೆ ಮಾಡಬೇಕು. ನಾನು ಅವತ್ತು ಕೂಡ ನೀವು ಪ್ರಶ್ನೆ ಮಾಡಿದಾಗ ಕೇಳಿದ್ರು ನ್ಯಾಯಾಲಯದಲ್ಲಿ ಇದು ನಡೀತಾ ಇದೆ, ಇಲ್ಲಿ ಮಾತನಾಡುವ ಹಾಗಿಲ್ಲ, ನ್ಯಾಯಾಲಯದ ತೀರ್ಪು ಏನು ಬರ್ತದೋ ಅದನ್ನು ಪ್ರತಿಯೊಬ್ಬರೂ ಕೂಡ ಯಾರೇ ಆಗಿರಲಿ ಅದನ್ನು ಪಾಲನೆ ಮಾಡಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿರುವಂಥದ್ದು. ಹಾಗೆ ಇವತ್ತು ನ್ಯಾಯಾಲಯವು ಕೂಡ 3 ಜನ ಪೀಠದಲ್ಲಿದ್ದು ಪೂರ್ಣ ಪೀಠದ ಈ ಆದೇಶವನ್ನು ಮಾಡಿರೋದ್ರಿಂದ ಮತ್ತೆ ಯಾವುದಕ್ಕೆ ಅವಕಾಶ ಕೊಡದೆ ಶಾಂತಿ ವಾತಾವರಣವನ್ನು ಕಾಪಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಶಿಸ್ತನ್ನು ನಿಯಮವನ್ನು ಪಾಲನೆ ಮಾಡಿ ನಮ್ಮ ಕರ್ನಾಟಕದ ಒಂದು ಸಂಸ್ಕೃತಿ ಪರಂಪರೆಯನ್ನು ಎತ್ತಿ ಹಿಡಿದು ಯಾವತ್ತೂ ಶಾಂತಿಯುತವಾದ ವಾತಾವರಣವನ್ನು ಉಂಟು ಮಾಡುವ ಹಾಗೆ ಎಲ್ಲರೂ ಕೂಡ ನಡೆದುಕೊಳ್ಳಿ. ಇವತ್ತು ಮಕ್ಕಳ ಕಲಿಕೆ ಯಾವತ್ತೂ ಹಿಂದುಳಿಯಬಾರದು, ಎಲ್ಲರೂ ಕೂಡ ಶಾಲೆಯಿಂದ ಮೇಲೆ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಸಮಾನವಾಗಿ ಬದುಕಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಏನು ಕಾನೂನನ್ನು ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪನ್ನು ಎಲ್ಲರೂ ಕೂಡ ಪಾಲನೆ ಮಾಡಲಿ, ಆ ಮೂಲಕ ಒಂದು ಒಳ್ಳೆಯ ವಾತಾವರಣ ಉಂಟಾಗಲಿ ಅಂತ ಆಶಿಸುತ್ತೆ. ಅವರ ಇನ್ನು ಕೆಲವು ಪ್ರಶ್ನೆ ಏನಂದರೆ ಶಾರದಾ ಪೂಜೆ ಇಂಥ ಪೂಜೆಗಳನ್ನು ಶಾಲೆಗಳಲ್ಲಿ ಮಾಡ್ತಾರೆ ಅನ್ನೋದು ಈಗ ಅದು ಏನಾದರೂ ವಿವಾದಕ್ಕೆ ಕೇಳ್ಕೊಂಡ್ರೆ